ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಕನ್ನಡದ ಪದ್ಯ ಭಾಗವಾದ ಸಂಕಲ್ಪ ಗೀತೆ ಈ ಪದ್ಯ ಭಾಗದ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಐಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲೈಬ್ ಆಗ್ತಾವಂತ ಹೇಳ್ತಾ ಈಗ ಸಂಕಲ್ಪ ಗೀತೆ ಈ ಪದ್ಯ ಭಾಗದ ಕವಿಯ ಪರಿಚಯವನ್ನು ತಿಳಿಯೋಣ ಪದ್ಯ ಒಂದು ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪನವ್ರು ಬರೆದರು ಜಿ ಎಸ್ ಶಿವರುದ್ರಪ್ಪನವರು ಪ್ರಸಿದ್ಧರಾಗಿರ್ತಕ್ಕಂಥ ಗುಗ್ರಿ ಶಾಂತವೀರಪ್ಪ ಶಿವರುದ್ರಪ್ಪನವರ ಕಾಲ ಏಳು ಏಳು ಹತ್ತೊಂಬತ್ತು ಇಪ್ಪತ್ತಾರರಿಂದ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಹನ್ನೆ ಹದಿಮೂರರವರೆಗೆ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರವರು ಇವರು ಬರೆದಂಥ ಪ್ರಮುಖ ಕೃತಿಗಳಲ್ಲಿ ಸಾಮಗಾನ ಚಲುವು ಒಲವು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದರುಗಳನ್ನು ಶ್ರೀತರು ಕೃತಿಗಳನ್ನು ಬರೆದಿದ್ದಾರೆ ಇವರು ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದತ್ತದೆ ಇವರಿಗೆ ನಾಡೋಜ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪಂಪ್ ಪ್ರಶಸ್ತಿ ಸಹ ಇವರು ಪಡೆದುಕೊಂಡಿದ್ದಾರೆ ಪ್ರಸ್ತುತವಾಗಿರ್ತಕ್ಕಂಥ ಗೀತ ಪದ್ಯವನ್ನು ಎದ ತುಂಬಿ ಹಾಡಿದೇನೋ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಮುಂದೆ ಅಭ್ಯಾಸದಲ್ಲಿರ್ತಕ್ಕಂಥ ಉತ್ತರವನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳು ಬರಡಾದ ಸ್ಥಿತಿ ತಲುಪಿವೆ ಯಾವ ಎಚ್ಚರದೊಳ್ ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದೊಳ್ ಬದುಕಬೇಕಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಅಂಧಕಾರವನ್ನು ಹೋಗಲಾಡಿಸಲು ದೀಪದ ಅವಶ್ಯಕತೆ ಇರುವಂತೆ ಬದುಕಿನಲ್ಲಿ ಅಥವಾ ಮನಸ್ಸಿನಲ್ಲಿ ಕವಿದ ನಿರಾಶೆಯ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಮತ್ತು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿ ಬೀಸಿದಾಗ ಹಡಗನ್ನು ಎಚ್ಚರದಿಂದ ಮುನ್ನಡೆಸುವ ಹಾಗೆ ಬದುಕಿನಲ್ಲಿ ಆಗಾಗ ಬರುವ ಸಮಸ್ಯೆಗಳನ್ನೆಲ್ಲ ಸಮಸ್ಯೆಗಳನ್ನೂ ಬಿರುಗಾಳಿ ಬೀಸಿದಾಗ ಅದನ್ನು ನಿವಾರಿಸಿಕೊಳ್ಳುತ್ತಾ ಎಚ್ಚರದಿಂದ ಈ ಜೀವನವನ್ನು ಹಡಗನ್ನು ಮುನ್ನಡೆಸಬೇಕಾಗಿದೆ ಅಸ್ಪಷ್ಟತೆಯಿಂದ ಸ್ಪಷ್ಟತೆಯಡೆಗೆ ದೃಢವಾದ ಹೆಜ್ಜೆಗಳನ್ನು ನೀಡುತ್ತಾ ಮುಂದೆ ಸಾಗಬೇಕು ಅಜ್ಞಾನ ನಿರಾಶೆಗಳ ದಾರಿಯಲ್ಲಿ ಕವಿದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಪ್ರೀತಿಯ ಹಣತೆ ಹೆಚ್ಚಿ ಸಮಸ್ಯೆಗಳಿಂದ ಬದುಕು ಹಡಗನ್ನು ಬದುಕಿನ ಹಡಗು ಮುಳುಗಿ ಹೋಗದಂತೆ ಎಚ್ಚರದಿಂದ ಜೀವನವನ್ನು ನಡೆಸೋಣ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಕಲುಷಿತವಾದ ನದಿ ನೀರನ್ನು ಸುರಿದ ಮುಂಗಾರಿನ ಮಳೆಯು ಪರಿಶುದ್ಧಗೊಳಿಸುವ ಹಾಗೆ ಭ್ರಷ್ಟಾಚಾರವಾಗಿರುವ ಸಮಾಜದಲ್ಲಿ ತುಂಬು ತುಂಬಿರುವ ಭಾವ ಅಸಹನೆ ದ್ವೇಷ ಅಸೂಹೆ ಹಿಂಸೆ ಭಯ ಸಂಶಯ ಮೊದಲಾದವುಗಳನ್ನು ಪ್ರೀತಿ ಶ್ವಾಸ ಭರವಸೆಗಳೆನ್ನುವ ಮುಂಗಾರಿನ ಮಳೆ ಸುರಿಸುವ ಮೂಲಕ ಕೊಡೆದವು ಹಾಕಲು ಪ್ರಯತ್ನಿಸಬೇಕಿದೆ ಒಣಗಿದ ಹೋಗಿರ್ತಕ್ಕಂಥ ಗಿಡ ಮರಗಳು ವಸಂತ ಕಾಲದಿಂದ ಚುಗುರುವ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕವಿದ ಅಥವಾ ಸಮಾಜದಲ್ಲಿ ತುಂಬಿದ ನಿರಾಸೆಯೆನ್ನುವ ಒಣಗಿ ಹೋದ ಗಿಡ ಮರಗಳನ್ನು ಪ್ರೀತಿ ವಿಶ್ವಾಸ ಆತ್ಮವಿಶ್ವಾಸ ಬರಗಸ ಭರವಸೆಗಳೆನ್ನುವ ವಸಂತ ಕಾಲವನ್ನು ಮೂಡಿಸಿ ಸಂತೃಪ್ತಿ ಎನ್ನುವ ಹೊಸ ಚಗುರನ್ನು ಮೂಡಿಸೋಣ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಜಾತಿ ಮತ ಮೇಲು ಕೀಳು ಹಸುಹಿಯಿಂದ ಕೂಡಿದ ಪೈಪೋಟಿ ದ್ವೇಷ ಅಸಹನೆ ಭಾವನೆಗಳು ಮನುಷ್ಯರು ಪರಸ್ಪರ ಒಂದುಗೂಡಿ ಪ್ರೀತಿ ಶ್ವಾಸದಿಂದ ಬಾಳಲು ಇರುವ ಅಡ್ಡಗೋಡೆಗಳಾಗಿವೆ ಅಂತಹ ವೈರುಧ್ಯ ಭಾವನೆಗಳನ್ನು ತೊಡೆದು ಹಾಕಬೇಕಾದ ಅವಶ್ಯಕತೆ ಅದ ಪರಸ್ಪರರನ್ನು ದ್ವೇಷಿಸುವ ಅನುಮಾನದಿಂದ ನೋಡುವ ಮನುಷ್ಯ ಮನುಷ್ಯರಲ್ಲಿ ಕಂದಕ ನಿರ್ಮಾಣ ಮಾಡುವ ಭಾವಗಳನ್ನು ಕೆಡವಿ ಹಾಕಿ ಪರಸ್ಪರರಲ್ಲಿ ಪ್ರೀತಿ ಕರುಣೆ ನಂಬಿಕೆ ಆತ್ಮಸ್ಥೈರ್ಯ ಮಾನವೀಯ ಭಾವಗಳನ್ನು ನಿರ್ಮಾಣ ಮಾಡಿ ಎಲ್ಲರನ್ನು ಒಂದುಗೂಡಿಸುವ ಸೇತುವೆಯಾಗುವ ಪ್ರಯತ್ನ ಮಾಡಬೇಕಿದೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಪ್ರತಿಯೊಂದು ಮತಕ್ಕೂ ಅದರದೇ ಆದ ಇದೆ ಎನ್ನುವ ಎಚ್ಚರದಲ್ಲಿ ಬದುಕೋಣ ಭಿನ್ನತೆ ಇದ್ದರೂ ಸಹ ಭಾವನೆ ಒಂದೇ ಎಂಬ ಅರಿವು ಮೂಡಿಸಲು ಯತ್ನಿಸೋಣ ಪರಸ್ಪರಲ್ಲಿ ಮೂಡಿಸುವ ಸಂಶಯ ಅಸಹನೆ ಭಯಗಳಿಂದ ಉಂಟಾಗಿರ್ತಕ್ಕಂಥ ನಿರಾಸೆಯನ್ನು ಹೋಗಲಾಡಿಸಿ ನಾಳಿನ ಭವಿಷ್ಯದ ಕುರಿತಾಗಿ ಹೊಸ ಕನಸುಗಳನ್ನು ಬಿತ್ತುವ ಭರವಸೆಗಳನ್ನು ಮೂಡಿಸುವ ಎಲ್ಲರೂ ಒಂದಾಗಿ ಬದುಕುವಂತೆ ಸಮಾಜದಲ್ಲಿ ಉತ್ಸಾಹ ಆದರ್ಶಗಳ ವಾತಾವರಣ ಬೆಳೆಯುವಂತೆ ಮಾಡೋಣ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಸಂಕಲ್ಪವನ್ನು ಮಾಡೋಣ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರು ಆಶಯ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕಾಗ್ತದೆ ಕಾರಣಾಂತರಗಳಿಂದ ನಮ್ಮಲ್ಲಿ ಮನೆ ಮಾಡಿರುವ ಜ್ಞಾನ ನಿರಾಸೆ ಭಯ ಹಿಂಸೆಗಳೆನ್ನುವ ಕತ್ತಲನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಸಮಸ್ಯೆಗಳಿಗೆ ನಿರಾಸೆಗಳಿಂದ ಹೊಯ್ದಾಡುತ್ತಿರುವ ಜೀವನವೆನ್ನುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಸಂಕಲ್ಪವನ್ನು ಮಾಡಬೇಕು ಸುತ್ತಲಿನ ಸಮಾಜದಲ್ಲಿ ತುಂಬಿರುವ ಹಿಂಸೆ ಭ್ರಷ್ಟಾಚಾರ ಜಾತೀಯತೆ ಶೋಷಣೆ ಮೊದಲಾದ ಅಸಹನೀಯವಾದ ಭಾವಗಳನ್ನು ಹಾಕಲು ಸ್ವತಃ ನಮ್ಮಲ್ಲಿ ಮೊದಲ ಮೌಲ್ಯಗಳನ್ನು ರೂಢಿಸಿಕೊಂಡು ಆ ಮೂಲಕ ಸಮಾಜದಲ್ಲಿ ತುಂಬಿಕೊಂಡಿರುವ ಕೊಳಕು ತೆಗೆದುಹಾಕಲು ಸಮಾಜವೆನ್ನುವ ನದಿ ಜಲವನ್ನು ಪರಿಶುದ್ಧಗೊಳಿಸುವ ಮುಂಗಾರಿನ ಮಳೆಯಾಗುವ ಆಶಯವನ್ನು ಹೊಂದೋಣ ನಿರಾಶೆಯಿಂದ ತುಂಬಿರುವ ಸಮಾಜದ ಜನರಲ್ಲಿ ಹೊಸ ಕನಸುಗಳನ್ನು ಚಿಗುರಿಸೋಣ ಬಿದ್ದು ಹೋಗಿರುವ ಆಶಾಗೋಪುರವನ್ನು ಮೇಲಕ್ಕೆತ್ತಿ ಹೊಸ ಭರವಸೆಗಳನ್ನು ಮೂಡಿಸಲು ಪ್ರಯತ್ನಿಸೋಣ ಮನುಷ್ಯ ಮನುಷ್ಯರ ನಡುವೆ ನೆಲೆಸಿರುವ ಅಸಮಾನತೆ ಮತಾಂಧತೆ ಮೊದಲಾದ ಭಾವನೆಗಳನ್ನು ಬೆಳೆಸಿ ಎಲ್ಲರನ್ನು ಒಂದುಗೂಡಿಸುವ ಏಕತೆ ಸೇತುವೆಯಾಗಿ ಪ್ರಯತ್ನಿಸೋಣ ಎಲ್ಲ ಧರ್ಮಗಳು ಹೇಳುವ ನೀತಿ ಒಂದೇ ಅನ್ನುವ ಎಚ್ಚರವನ್ನು ಬೆಳೆಸಿಕೊಂಡು ಎಲ್ಲರೂ ಕೂಡಿ ಬಾಳಲು ಪ್ರಯತ್ನಿಸೋಣ ನಾಳೆ ಏನೋ ಹೇಗೋ ಎಂಬ ಭಯ ಸಂಶಯವನ್ನು ಹೋಗಲಾಡಿಸಿ ಹೊಸ ಕನಸುಗಳನ್ನು ಅದನ್ನು ಇಳೇರಿಸಿಕೊಳ್ಳುವ ಛಲವನ್ನು ಮೂಡಿಸಲು ಪ್ರಯತ್ನಿಸೋಣ ಇವೇ ಮೊದಲಾದ ಸಂಕಲ್ಪಗಳನ್ನು ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪನವರ ಆಶಯವಾಗಿದೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಸಂಕಲ್ಪದಿಂದ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಕಾರ್ಯನಿರ್ವಹಿಸುವ ಮೂಲಕ ಸಮಾಜದಲ್ಲಿ ತುಂಬಿರುವ ಜ್ಞಾನ ಹಿಂಸೆಗಳ ಕತ್ತಲೆಯನ್ನು ಪ್ರೀತಿಯ ಹಣತೆಯನ್ನು ಹಚ್ಚುವ ಮೂಲಕ ಹೋಗಲಾಡಿಸಿ ಹಲವು ತುಮಲಗಳಿಂದ ಹೊಯ್ದಾಡುತ್ತಿರುವ ಬದುಕಿಗೆ ಭದ್ರತೆ ಕಲ್ಪಿಸುವತ್ತ ಕಾರ್ಯೋನ್ಮುಖರಾಗಬೇಕು ನಮ್ಮ ಸುತ್ತಮುತ್ತಲು ತುಂಬಿರುವ ಹಿಂಸೆ ಅನಾಚಾರ ಶೋಷಣೆಗಳನ್ನು ತೊಡೆದುಹಾಕಿ ಸ್ವಸ್ಥ ಮನಸ್ಸಿನ ಸುಂದರ ವಾತಾವರಣ ಕಲ್ಪಿಸಲು ಯತ್ನಿಸಬೇಕಿದೆ ಏನು ಮಾಡಿದರೂ ನಿರತಕ ಎಂಬ ಭಾವನೆಯಿಂದ ಹೊರತಂದು ಭರವಸೆಗಳನ್ನು ಮೂಡಿಸಿ ನಮ್ಮ ಮಧ್ಯೆ ಮೂಡಿರುವ ಪ್ರತ್ಯೇಕತೆಯನ್ನು ಇಲ್ಲವಾಗಿಸಿ ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ಸಮಾಜದ ಜನರಲ್ಲಿ ಮೂಡಿಸಬೇಕಿದೆ ಎಲ್ಲ ಧರ್ಮಗಳ ಉದ್ದೇಶವು ಜೀವನದ ಸನ್ಮಾರ್ಗವನ್ನು ತೋರಿಸುವುದೇ ಆಗಿದೆ ಹಾಗಾಗಿ ಎಲ್ಲ ಧರ್ಮಗಳನ್ನು ಗೌರವಿಸುವ ಎಲ್ಲರೂ ಒಂದಾಗಿ ಬಾಳುವ ಸದಾಶಯವನ್ನು ರೂಪಿಸಲು ಯತ್ನಿಸಬೇಕು ನಾಳಿನ ಭವಿಷ್ಯದ ಕುರಿತಾದ ಸಂಶಯ ಮತ್ತು ಭಯದ ಭಾವ ಭಾವಗಳನ್ನು ಹೋಗಲಾಡಿಸಿ ಹೊಸ ಕನಸುಗಳನ್ನು ಬೆತ್ತುವ ದೃಢ ಸಂಕಲ್ಪ ಮಾಡಬೇಕು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದ ಹೊಂದಿರಬೇಕು ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದ ಹಾಗೆ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದರೆ ಬಲವನ್ನು ವರ್ಧಿಸ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯ ನೆಲೆಯಾಗಿಸುವ ಅನತೆ ಹಚ್ಚದ ಹೆಚ್ಚಿದಾಗ ಕತ್ತಲೆ ದೂರವಾಗ್ತದೆ ಎಂದು ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯಪಟ್ಟಿದ್ದಾರೆ ಸಂದರ್ಭ ಅನುಸಾರ ಸಾರಸ್ಯವನ್ನು ಬರೆಯಿರಿ ಪ್ರೀತಿಯ ಅನತೆಯ ಹಚ್ಚೋಣ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದಂತಹ ಸಂಕಲ್ಪ ಪದ್ಯ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿಗಳು ಹೇಳ್ತಾರು ಸಂದರ್ಭ ಬಿರುಗಾಳಿ ಬೀಸಿದಾಗ ಹಡಗನ್ನ ಎಚ್ಚರದಿಂದ ಮುನ್ನಡೆಸುವ ಹಾಗೆ ಬದುಕಿನಲ್ಲಿ ಆಗಾಗ ಬರುವ ಸಮಸ್ಯೆಗಳೆನ್ನುವ ಬಿರುಗಾಳಿ ಬೀಸಿದಾಗ ಅದನ್ನು ನಿವಾರಿಸಿಕೊಳ್ಳುತ್ತಾ ಎಚ್ಚರದಿಂದ ಈ ಜೀವನವೆನ್ನುವ ಹಡಗನ್ನು ಮುನ್ನಡೆಸಬೇಕು ಅಸ್ಪಷ್ಟತೆಯಿಂದ ಸ್ಪಷ್ಟತೆಯಡೆಗೆ ದೃಢವಾದ ಹೆಜ್ಜೆಗಳು ನೀಡುತ್ತಾ ಮುಂದೆ ಸಾಗಬೇಕು ಅಜ್ಞಾನ ನಿರಾಸೆಗಳ ದಾರಿಯಲ್ಲಿ ಕವಿದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಪ್ರೀತಿಯ ಅನತೆಯನ್ನು ಹಚ್ಚಿ ಸಮಸ್ಯೆಗಳಿಂದ ಬದುಕು ಬದುಕಿನ ಹಡಗನ್ನು ಮುಳುಗಿ ಹೋಗದಂತೆ ಎಚ್ಚರದಿಂದ ಜೀವನವನ್ನು ನಡೆಸಬೇಕೆಂದು ಕವಿ ಆಶಿಸಿದ್ದಾರೆ ಸ್ವಾರಸ್ಯ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸದ ಅಗತ್ಯದ ಜೀವನದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಅರಿವು ಮತ್ತು ಅಗತ್ಯದ ಕುರಿತು ಮೇಲಿನ ವಾಕ್ಯ ಸ್ಪಷ್ಟಪಡಿಸ್ತಕ್ಕಂಥದ್ದು ಮುಂಗಾರಿನ ಮಳೆಯಾಗುವನ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ರುದ್ರಪ್ಪನವರು ಬರೆದಂತಹ ಸಂಕಲ್ಪ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಕವಿಗಳು ಹತ್ತರ ಸಂದರ್ಭ ಕಲುಷಿತವಾದ ನದಿ ನೀರನ್ನು ಸುರಿದ ಮುಂಗಾರಿನ ಮಳೆಯು ಪರಿಶುದ್ಧಗೊಳಿಸುವ ಹಾಗೆ ಭ್ರಷ್ಟವಾಗಿರುವ ಸಮಾಜದಲ್ಲಿ ತುಂಬಿರುವ ಭೇದಭಾವ ಅಸಹನೆ ದ್ವೇಷ ಅಸೂಹೆ ಹಿಂಸೆ ಭಯ ಸಂಶಯ ಮೊದಲಾದವುಗಳನ್ನು ಪ್ರೀತಿ ಶ್ವಾಸ ಭರವಸೆಗಳೆನ್ನುವ ಮುಂಗಾರಿನ ಮಳೆ ಸುರಿಸುವ ಮೂಲಕ ತೊಡೆದು ಪ್ರಯತ್ನಿಸುವ ನಾವೆಂದು ಕವಿ ಹೇಳಿದ್ದಾರೆ ಹರಸ ಪರಿಸರ ಸಂರಕ್ಷಣೆಯ ಮಹತ್ವದ ಜೊತೆಗೆ ಬರಿದಾಗಿರುವ ಭೂಮಿಯನ್ನು ಹಸಿರಾಗಿಸಲು ಕ್ರೌರ್ಯ ಅಸಹನೆ ದ್ವೇಷಗಳಿಂದ ತುಂಬಿರುವ ಮನುಷ್ಯನ ಮನಸ್ಸಿನ ಕೊಳೆ ಹೋಗಿಸಲು ಮುಂಗಾರಿನ ಮಳೆಯಂತಾಗಬೇಕು ಎಂಬ ಸಂದೇಶ ಈ ವಾಕ್ಯದಲ್ಲಿದೆ ಹೊಸ ಭರವಸೆಗಳ ಕಟ್ಟೋಣ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದಂತಹ ಸಂಕಲ್ಪ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಿರ್ಮಿಸುವುದು ಕಷ್ಟ ಆದರೆ ಅದನ್ನು ಕ್ಷಣ ಮಾತ್ರ ನಾಶ ಮಾಡಬಹುದು ಬಿದ್ದು ಹೋಗಿರುವ ನಿರೀಕ್ಷೆಯ ಆಶಾಸೌಧವನ್ನು ಹೊಸ ಭರವಸೆಗಳ ಮೂಲಕ ಮತ್ತೆ ನಿಲ್ಲಿಸಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಇದೆ ಮಾನಸಿಕವಾಗಿ ಅಂಧ ಅಧಪತನಕ್ಕೆ ಕುಸಿದು ಹೋಗಿರುವ ಜನರಲ್ಲಿ ಅವರಲ್ಲಿರುವ ಭಯಭೀತಿ ಭಾವವನ್ನು ತೊಡೆದುಹಾಕಿ ಧೈರ್ಯವನ್ನು ತುಂಬಲು ಪ್ರಯತ್ನಿಸೋಣವೆಂದು ಕವಿ ಆಶಿಸಿದ್ದಾರೆ ಸ್ವರಸ್ಯ ಭರವಸೆಯ ಜೀವಿಗಳನ್ನು ಬದುಕುವಂತೆ ಮಾಡುವ ನಾಳಿನ ಕುರಿತಾದ ಭರವಸೆಗಳ ಭರವಸೆಗಳಿಲ್ಲದೆ ನಿರಾಸೆಯಿಂದ ಬದುಕುವುದು ಅಸಾಧ್ಯ ಆ ಭರವಸೆ ಮೂಡಿಸುವ ಕಾರ್ಯವಾಗಬೇಕಾಗಿದೆ ಎಂಬುದು ಮೇಲಿನ ವಾಕ್ಯ ಸೂಚಿಸುತ್ತದೆ ಹೊಸ ಎಚ್ಚರದೊಳು ಬದುಕೋಣ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ರುದ್ರಪ್ಪನವರು ಬರೆದಂತಹ ಸಂಕಲ್ಪ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪ್ರತಿಯೊಂದು ಮತಕ್ಕೂ ಅದರದೇ ಆದ ದಾರಿ ಇದೆ ಎನ್ನುವ ಎಚ್ಚರದಲ್ಲಿ ಬದುಕೋಣ ಎಲ್ಲ ಧರ್ಮಗಳು ಎಲ್ಲ ಧರ್ಮಗಳ ಜನರು ಪರಸ್ಪರ ಗೌರವಿಸುವ ಭಾವನೆ ಬೆಳೆಸಿಕೊಳ್ಳೋಣ ಭಿನ್ನತೆ ಇದ್ದರೂ ಸಹ ಭಾವನೆ ಒಂದೇ ಎಂಬ ಅರಿವು ಮೂಡಿಸಲು ಯತ್ನಿಸೋಣ ಎಂದು ಕವಿ ಹೇಳಿದ್ದಾರೆ ಸ್ವರಸ್ಯ ಸಮಾಜದಲ್ಲಿ ಸಾಮರಸ್ಯದ ಬಾಳುವಿಗೆ ಪರಸ್ಪರ ಧಾರ್ಮಿಕ ಸಾಮರಸ್ಯ ಅತಿ ಅಗತ್ಯವಾದದ್ದು ಎಲ್ಲ ಮತಗಳು ದಾರಿದೀಪಗಳು ಅವುಗಳನ್ನು ಗೌರವಿಸೋಣ ರಕ್ಷಿಸೋಣ ಎಂಬ ಎಚ್ಚರಿಕೆಯ ಸಂದೇಶ ಇಲ್ಲಿ ವ್ಯಕ್ತವಾಗಿದೆ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸಂಕಲ್ಪ ಗೀತೆ ಎಂಬ ಪದ್ಯವನ್ನು ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲಿಂದ ಆರಿಸಿಕೊಳ್ಳಲಾಗಿದೆ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ಕತ್ತಲೆಯೊಳಗಿನ ಪ್ರೀತಿಯ ಹಣತೆಯ ಹಚ್ಚೋಣ ಬಿದ್ದುದನ್ನು ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ನಾಳಿನ ಕನಸನ್ನು ಡ್ಯಾಶ್ನಲ್ಲಿ ಬಿತ್ತೋಣ ಭಯ ಸಂದೇಶ ಸಂಶಯದೊಳ ಕಂದಿದ ಕಣ್ಣು ಕಣ್ಣಿನಲ್ಲಿ ಬಿತ್ತೋಣ ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ದಾವಣಗೆರೆಯಲ್ಲಿ ಹತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತೆರಡು ಅರುವತ್ತೊನೆಯ ಸಮಾವೇಶದಲ್ಲಿ ಇನ್ನು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನೋತ್ತರ ನೋಡೋಣ ನೀಡಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೀರಿ ನಿಲ್ಲಿಸು ನಡೆಸು ಹಚ್ಚುವುದು ಮುಟ್ಟೋಣ ಕಟ್ಟುವುದು ಆಗೋಣ ನಿಲ್ಲಿಸು ನಿಲ್ಲು ಹಚ್ಚುವುದು ಹಚ್ಚು ಮುಟ್ಟೋನ ಮುಟ್ಟು ಯಾಕಂದ್ರೆ ಧಾತು ಬರೆಯಂದರು ಅದಕ್ಕೆ ಕಟ್ಟುವುದು ಕಟ್ಟು ಆಗುವುದು ಆಗು ನಡೆಸುವುದು ನಡೆ ಇನ್ನು ಇವಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಪ್ರೀತಿಯ ಬಿರುಗಾಳಿಗೆ ಜಲಕ್ಕೆ ಬಿದ್ದುದನ್ನ ಭರವಸೆಗಳ ಪ್ರೀತಿಯ ಅ ಬಂದಿರೋದ್ರಿಂದ ಇದು ಷಷ್ಠಿ ಭಕ್ತಿ ಪ್ರತ್ಯಯ ಬಿರುಗಾಳಿಗೆ ಚತುರ್ಥಿ ಭಕ್ತಿ ಪ್ರತ್ಯಯ ಜಲಕ್ಕೆ ಚತುರ್ಥಿ ಬಿದ್ದುದನ್ನು ಅನ್ನು ಅನ್ನೋದು ದ್ವಿತೀಯ ಭಕ್ತಿ ಭರವಸೆಗಳ ಅ ಅನ್ನೋದು ಷಷ್ಠಿ ಭಕ್ತ ಪ್ರತ್ಯಯ ಕೊಟ್ಟಿರುವ ಪದಗಳಲ್ಲಿರುವ ವ್ಯಕ್ತಿ ಪ್ರತ್ಯಯನ ಹೆಸರಿಸಿ ಸಂಶಯದೋಳ್ ವೆಳ್ ಅನ್ನೋದು ಸಪ್ತಮಿಯುವ ಕೃತ್ಯ ಜಲದಿಂ ಇಂ ಅನ್ನೋದು ತೃತೀಯ ಭಕ್ತ ಪ್ರತ್ಯಯ ಮರ ಮರದ ತನಿಂ ಅತನಿಂ ಅನ್ನೋದು ಪಂಚಮಿ ಯುವ ಕೃತ್ಯ ರಾಯಂಗೆ ಗೆ ಅನ್ನೋದು ಚತುರ್ಥಿ ಭಕ್ತ ಪ್ರತ್ಯಯ ಆಗ್ತದೆ ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ರೂಪಗಳನ್ನು ಬರೆಯಿರಿ ಇಲ್ಲಿ ಧಾತು ಕೊಡಲಾಗಿದೆ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಹಿಂಗಡಿ ಮಾಡಲಾಗಿದೆ ನೋಡ್ರಿ ಧಾತು ಹಾಡು ಅಂತ ವಿದ್ಯಾರ್ಥಕ ಹಾಡಲ್ಲಿ ಆಗ್ತದೆ ಸಂಭವನಾರ್ಥಕ ಹಾಡ್ಯಾನು ಹಾಡಿತ್ತು ಹಾಡ್ಯಾಳು ಆಗ್ತದೆ ಇನ್ನು ನಿಷೇಧ ಹಾಡನು ಹಾಡಲು ಹಾಡದು ಅಂತ ಆಗ್ತದೆ ಇನ್ನು ನೋಡು ಇದ್ರದ್ದು ವಿದ್ಯಾರ್ಥಕ ನೋಡಲಿ ಇನ್ನು ನೋಡಿ ನೋಡಿತು ನೋಡಿಯಾಳು ಇದು ಸಂಭವನಾರ್ಥಕದಲ್ಲಿ ಆಗ್ತದೆ ಇನ್ನು ನೋಡನು ನೋಡೋದು ನೋಡಳು ಇನ್ನು ನಿಷೇಧ ನಿಷೇಧ ಹೇಳ್ತಕ್ಕಂಥದ್ದು ಅಂದರೆ ಕೆಲಸ ಆಗೋದಿಲ್ಲ ಅನ್ನೋದಕ್ಕ ನೋಡೋದು ನೋಡಳು ಅಂದರೆ ಆಗೋದಿಲ್ಲ ಸಂಭವನೆ ಅಂದರೆ ಆಗಬಹುದು ಅಂತ ಹೇಳ್ತಕ್ಕಂಥದ್ದು ಇನ್ನು ಕಟ್ಟು ಕಟ್ಟಲ್ಲಿ ಕಟ್ಟಿಯಾನು ಕಟ್ಟಿತು ಕಟ್ಟ್ಯಾಳು ಸಂಭವನಾರ್ಥಕ್ಕಾದರೆ ನಿಷೇಧಾರ್ಥಕ್ಕೆ ಕಟ್ಟನ್ನು ಕಟ್ಟದು ಕಟ್ಟಳು ಆಗ್ತದೆ ಇನ್ನು ಕೇಳು ಇದರದ್ದು ವಿದ್ಯಾರ್ಥಕ ಕೇಳಲ್ಲಿ ಕೇಳಿಯಣ್ಣು ಕೇಳಿತ್ತು ಕೇಳಿಯಾಳು ಇದು ಸಂಭವನಾರ್ಥಕ್ಕಾದರೆ ನಿಷೇಧಾರ್ಥಕ ಕೇಳಣ್ಣು ಕೇಳೋದು ಕೇಳಲು ಆಗ್ತದೆ ಇನ್ನು ಓಡು ಏನಾಗ್ತದ್ರೆ ವಿದ್ಯಾರ್ಥಕ ಓಡಲಿ ಆಗ್ತದೆ ಸಂಭವನಾರ್ಥಕ ಓಡಿಯಣ ಓಡಿತ್ತು ಓಡಿಯಾಳು ಆಗ್ತದೆ ಇನ್ನು ನಿಷೇಧಾರ್ಥಕ ಓಡನ್ನು ಓಡೋದು ಓಡಾಳು ಆಗ್ತದೆ ಇನ್ನು ಓದು ಪದ ವಿದ್ಯಾರ್ಥಕ ರೂಪ ಓದಲಿ ಸಂಭವನಾರ್ಥಕ ರೂಪ ಅಂದಾಗ ಓದಿಯಾನು ಓದಿತು ಓದಿಯಾಳು ಆಗ್ತದೆ ನಿಷೇಧಾರ್ಥಕ ಓದನು ಓದದ ಓದದು ಓದಳು ಆಗ್ತದೆ ಇನ್ನು ಬರೆ ವಿದ್ಯಾರ್ಥಕ ರೂಪ ಬರೆಯಲಿ ಸಂಭವನಾರ್ಥಕ ರೂಪ ಬರೆದಾನು ಬರೆದಿತ್ತು ಬರೆದಾಳು ನಿಷೇಧಾರ್ಥಕ ಬರೆಯನು ಬರೆಯದು ಬರೆಯಿದಳು ಬರೆಯಳು ಆಗ್ತದೆ ಇಷ್ಟು ಸಂಕಲ್ಪ ಗೀತ ಈ ಪದ್ಯ ಭಾಗದ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಚಟುವಟಿಕೆ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ನನ್ನ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟನ್ ಆ್ಯಂಡ್ ಆಲ್